हेलो फ्रेंड्स नन वीडियो इष्ट आगिद्रे लाइक माड़ी हागे नन चानल सब्सक्राइब आगी पक्कदल्ले इरो बेल आइकॉन प्रेस माड़ोद्रिंद नानु हाको प्रतियोंदु वीडियो नोटिफिकेशन निमगे बरुत्ते। हेलो फ्रेंड्स वेलकम टू भूमिकास किचन। इवत्तु इम्यूनिटी बूस्ट ड्रिंक माड़ोद हेगे अंत नोड़ोण। जीरिगे शुंठि धनिया सोंपु मेणसु एल्ला हाकि माड्ता इदीनि। डाइजेशन गू ओळ्ळेदु इम्यूनिटी गू ओळ्ळेदु। ಜೊತೆಗೆ ಈ ಕರೋನಾ ಟೈಮಲ್ಲಿ ಈ ತರ ಇಮ್ಯುನಿಟಿ ಬೂಸ್ಟ್ ಡ್ರಿಂಕ್ಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಆದಷ್ಟು ನಮಗೆ ಇಮ್ಯುನಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಕೆಮ್ಮು ನೆಗಡಿ ಜ್ವರ ಬರೋದಿಲ್ಲ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಧನಿಯಾ 4 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಸೋಂಪು, 1 ಸ್ಪೂನ್ ಮೆಣಸು, ಏಲಕ್ಕಿ 6, ಲವಂಗ 10, ಅರ್ಧ ಟೀಸ್ಪೂನ್ ಅರಿಶಿನ, ಶುಂಠಿ 1 ಟೀಸ್ಪೂನು ಪೌಡರ್ ಇದ್ರೆ. ನಾನು ಇಲ್ಲಿ ಹಸಿ ಶುಂಠಿ ತಗೊಂಡಿದ್ದೀನಿ, ಒಂದು ಅರ್ಧ ಇಂಚ್ ಅಷ್ಟು ತಗೊಂಡಿದ್ದೀನಿ. ಇವಾಗ ಕೆಲವೊಂದು ಐಟಮ್ನ ರೋಸ್ಟ್ ಮಾಡ್ಕೋಬೇಕು. ಸ್ಟೌ ಆನ್ ಮಾಡಿಕೊಂಡು ಕಡಾಯಿ ಕಾದ ನಂತರ 1 ಸ್ಪೂನ್ ಮೆಣಸು, ಧನಿಯಾ 4 ಟೇಬಲ್ ಸ್ಪೂನು, ಜೀರಿಗೆ 2 ಟೇಬಲ್ ಸ್ಪೂನು, ಸೋಂಪು 1 ಟೀಸ್ಪೂನು, ಏಲಕ್ಕಿ 6, ಲವಂಗ 10. ಇದಿಷ್ಟು ಒಳ್ಳೆ ಸುವಾಸನೆ ಬರೋವರೆಗೂ ಹುರ್ಕೊಳ್ಳೋಣ. ಮೀಡಿಯಂ ಹೈ ಫ್ಲೇಮು ಲೋ ಫ್ಲೇಮ್ ಅಲ್ಲಿ ಒಳ್ಳೆ ಸ್ಮೆಲ್ ಬರೋವರೆಗೂ, ಟೋಸ್ಟ್ ಆಗಿರೋ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ಳೋಣ. 1/2 ಟೀಸ್ಪೂನ್ ಅರಿಶಿಣ, ಒಣಶುಂಠಿ ಇರೋರು 1 ಟೀಸ್ಪೂನು ಈ ಪೌಡರ್ ಮಾಡಬೇಕಾದ್ರೆ ಹಾಕೋಬಹುದು. ನನ್ನ ಹತ್ರ ಹಸಿ ಶುಂಠಿ ಇರೋದ್ರಿಂದ ನಾನು ಕಷಾಯ ಮಾಡೋ ಟೈಮಲ್ಲಿ ಹಾಕ್ತೀನಿ. ನೋಡಿ ಎಷ್ಟು ನೈಸಿಗೆ ಸಾಧ್ಯ ಅಷ್ಟು ನೈಸಿಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಳೋಣ. 1 ತಿಂಗಳಿಂದ 2 ತಿಂಗಳವರೆಗೂ ಇದನ್ನ ಸ್ಟೋರ್ ಮಾಡಿಟ್ಕೋಬಹುದು. ಇವಾಗ ಕಷಾಯ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಒಳಗಡೆ 2.5 ಕಪ್ ಆಗಷ್ಟು ನೀರು ಹಾಕೊಂಡಿದ್ದೀನಿ. 3 ಟೀಸ್ಪೂನ್ ಅಷ್ಟು ಕಷಾಯ ಪೌಡರು, 2 ಟೇಬಲ್ ಸ್ಪೂನು ಬೆಲ್ಲ, ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು, ಶುಂಠಿ 1/2 ಇಂಚು ಚೆನ್ನಾಗಿ ಜಜ್ಜಾದ್ರೂ ಇಟ್ಕೊಂಡು ಇಲ್ಲ ತುರಿದ್ಬಿಟ್ಟಾದ್ರೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದನ್ನ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ, ಅದ್ರ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಇವಾಗ ಸ್ಟೌ ಆಫ್ ಮಾಡಿಬಿಟ್ಟು ಬೆಚ್ಚಗಿರೋ ಹಾಲನ್ನ 1/4 ಲೋಟ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಇಮ್ಯುನಿಟಿ ಬೂಸ್ಟ್ ಡ್ರಿಂಕ್ ರೆಡಿ ಇದೆ. ಜೀರಿಗೆ ಶುಂಠಿ ಕಷಾಯ ರೆಡಿ ಇದೆ. ಸರ್ವ್ ಮಾಡೋದಕ್ಕೆ ಜೀರಿಗೆ ಶುಂಠಿ ಕಷಾಯ ರೆಡಿ ಇದೆ. ನೋಡಿ ಇಮ್ಯುನಿಟಿ ಬೂಸ್ಟ್ ಡ್ರಿಂಕ್, ಇದರಲ್ಲಿ ಎಲ್ಲಾ ತರ ಮಸಾಲೆ ಐಟಮ್ ನಾವು ಹಾಕಿರೋದ್ರಿಂದ ಕೆಮ್ಮು ನೆಗಡಿ ಜ್ವರ ಎಲ್ಲದಕ್ಕೂ ಒಳ್ಳೆಯದು. ಈ ಟೈಮಲ್ಲಿ ಕರೋನಾ ಇರೋದ್ರಿಂದ ಬೇಗ ಗಂಟಲು ನೋವು ಬರೋದಾಗಲಿ ನೆಗಡಿ ಕೆಮ್ಮು ಬರುತ್ತೆ. ಈ ಕಷಾಯ ಡೈಲಿ ಮಾಡ್ಕೊಂಡು ನಾವು ಕುಡಿಯೋದ್ರಿಂದ ಆದಷ್ಟು ಇಮ್ಯುನಿಟಿ ನಮಗೆ ಬರುತ್ತೆ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.